ಹಲೋ ಮೈಸೂರು, ಎಲ್ಲ ಹೇಗಿದ್ದೀರಾ? ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಲಿ ಕೆ ಸಿ ಲೇಔಟಲ್ಲಿರೋ ಹಳ್ಳಿ ಹಟ್ಟಿ ಹೋಟ್ಲಿಗೆ ಬಂದಿದ್ದೀವಿ. ಆರೋಗ್ಯವೇ ಭಾಗ್ಯ ಅನ್ನೋ ಕಾನ್ಸೆಪ್ಟ್ ಮೇಲೆ ಸಂಪೂರ್ಣ ಹಳ್ಳಿ ಶೈಲಿಯಲ್ಲಿ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಳಗಡೆ ಆ್ಯಂಬಿಯನ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಬೇರೆ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಇವ್ರ ಹತ್ರ ಬರೀ ಹೆಲ್ತಿ ಐಟಮ್ಸೇ ಸಿಗುತ್ತೆ. ಬೆಲ್ಲದ ಕೇಸಿ ಬಾತು, ಚಿಬ್ಲು ಇಡ್ಲಿ, ಮತ್ತು ಕೆಂಪಕ್ಕಿ ಮಸಾಲೆ ದೋಸೆ, ಎಳ್ಳೆಕಾಯಿ ಜ್ಯೂಸು, ಬೆಟ್ಟದ ನಲ್ಲಿಕಾಯಿ ಜ್ಯೂಸು, ಪ್ರತಿಯೊಂದು ಐಟಮು ಬಾಯಿ ಚಪ್ಪರ್ಸ್ಕೊಂಡು ತಿಂತಿದ್ರೆ ಆಹಾಹಾ, ಸ್ವರ್ಗಕ್ಕೆ ಹೋಗ್ಬಿಟ್ಟು ಬಂದಿರೋ ಫೀಲ್ ಆಗುತ್ತೆ. ನೀವು ಮೈಸೂರು ಕಡೆ ಬಂದಾಗ ತಪ್ಪದೇ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ನನ್ನ ಬಿಟ್ಟಲ್ ಅಂತ ಬಿಟ್ಟಲ್ ಅಂತ ನಾನು ಮೈಸೂರಿನವರೇನೆ. ಇಲ್ಲಿ ಹಳ್ಳಿ ಹಟ್ಟಿ ಹೋಟೆಲ್ ಹಳ್ಳಿ ಹಟ್ಟಿ ಇಲ್ಲಿದೆ, ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ. ಬೆಳಗ್ಗೆ ಹೊತ್ತು ಅಂತ ಇಡ್ಲಿ ದೋಸೆ ವಡೆ ಅದೆಲ್ಲ ಚೆನ್ನಾಗಿರುತ್ತೆ. ರೇಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಬೇರೆ ಯಾರೋ ಕೊಟ್ಟಿರೋದು ರೇಟು. ಆದರೆ ತಿಂಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಂದು ಜನ ಎಲ್ಲ ಬರ್ಬೋದು, ಫ್ಯಾಮಿಲಿ ಬರ್ಬೋದು. ಇಟ್ಸ್ ಎ ಗುಡ್ ಹಾಗೆ ಒಂದು ಗೆಟ್ ಟುಗೆದರ್ಗೆ ಒಂದು ಚೆನ್ನಾಗಿರುತ್ತೆ. ಅಂಕಲ್, ಇಲ್ಲಿ ನಿಮ್ಗೆ ಏನು ಐಟಮ್ ಇಷ್ಟ ಆಗುತ್ತೆ? ಇಲ್ಲಿ ಮಸಾಲೆ ದೋಸೆ ಇಷ್ಟ ಆಯಿತು, ಆಮೇಲೆ ಮಸಾಲೆ ವಡೆ ಇಷ್ಟ ಆಯಿತು, ಆಮೇಲೆ ಇಡ್ಲಿ ಇಷ್ಟ ಆಯಿತು. ಇಡ್ಲಿ ಇಷ್ಟ ಆಯಿತು. ಇಲ್ಲಿ ಫೇಮಸ್ ಇಡ್ಲಿನಲ್ವಾ ಜಾಸ್ತಿ? ಫೇಮಸ್ ಇಡ್ಲಿ ಯಾವುದು? ಇಡ್ಲಿಗೆ ಚೆನ್ನಾಗಿದೆ, ಇಡ್ಲಿ ಇದೆ.